ನಾವು ಅಕ್ಕಿ ಸಣ್ಣ ಒಳಗಾಗ ನಾವಿಲ್ಲಿ ಮೂರು ಮೊದಲು ನಮ್ಮ ಕಾಲನಿ ಮೂರು ಜನ ಫ್ರೆಂಡ್ಸ್ ಇದ್ವಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಮಕ್ಕಳು ಕೂಡ ಅಕ್ಕಿನ ಏಜಿನವರ ಇದ್ರು ನನ್ನ ಮಗಳು ಏಜ್ನವರು ಅವ್ರ ಫ್ರೆಂಡ್ ನನ್ನ ಫ್ರೆಂಡ್ ಮಕ್ಕಳು ಇದ್ರು ಅವ್ರು ನಾಲ್ಕು ಮೂರು ಜನ ಸೇರಿ ಬೆಳೆದ್ರು ನಾವು ಫ್ರೆಂಡ್ಸ್ ಅವಾಗ ಕೂಡಿನ ಅವ್ರು ಇಲ್ಲಿ ಬರೋದು ನಾವು ಅವ್ರ ಮನೆಗೆ ಹೋಗೋದು ನಮ್ಮ ಮಕ್ಳು ಡಿಸ್ಕಶನ್ ಮಾಡೋದು ಎಲ್ಲ ಹಾಕೋದು ಹಂಗೆ ಮಾತಾಡ್ತಿದ್ವಿ ಕಾಲನಿ ಒಳಗೆ ನನ್ನ ಮಗಳು ಹೆಂಗೆ ಬೆಳಿತಾ ಬೆಳೀತಾ ಹೋದ್ಲು ನಾನು ನನ್ನ ಫ್ರೆಂಡ್ಸ್ ಕೂಡ ಕಡಿಮೆ ಮಾಡಿದೆ ಯಾಕಂದ್ರೆ ನನ್ನ ಮಗಳೇ ನನಗೆ ಫ್ರೆಂಡ್ ಆಗಿಬಿಟ್ಲು ನನ್ನ ಮಗಳಿಗೂ ಕೂಡ ಹೊರಗೆ ಯಾವ ಹೆಚ್ಚಿ ಫ್ರೆಂಡ್ಸ್ ಇಲ್ಲ ಆಕಿ ಕಾಲೇಜ್ ಹೋಗ್ಬೇಕಂತ ಹೋಗ್ಬೇಕಂತಂದ್ರೂ ಮಮ್ಮಿ ಹೊತ್ತಿ ಈ ಅಡ್ರೆಸ್ ಹಾಕೋಲ್ಲ ನಾನು ಏನಾರು ಹೊರಗೆ ಹೋಗ್ಬೇಕಂದ್ರು ಮಮ್ಮಿ ಡ್ರೆಸ್ ನಿನಗೆ ಸರಿ ಕಾಣಂಗಿಲ್ಲ ಬೇಡ ಅದು ಇದನ್ನ ಹಾಕೋ ನೀವು ಸಿರಿ ಇದು ಇಟ್ಕೋಬೇಡ ಚಲೋ ಕಾಣಂಗಿಲ್ಲ ಈ ಮನ್ ಮನೆ ಮರೆಯಲಾರ್ದಂತ ಘಟನೆ ರೀಸೆಂಟ್ ರೀಸೆಂಟಾಗಿ ಒಂದು ಎಂಟು ದಿವಸದಿಂದ ನಾವು ಮದ್ವೆಗೆ ಹೋಗಿದ್ವಿ ಆಕಿ ಕಾಲೇಜ್ ಹೋಗಿದ್ದು ಇಲ್ಲ ಅಂದ್ರೆ ನಾನು ಎಲ್ಲ ಹೊರಟ್ರಾ ಆಕಿ ಕೊಟ್ಟಂತ ಸೀರೆ ನಾನು ಉಟ್ಕೋಬೇಕು ಮಮ್ಮಿ ಚೆಂದ ಇದು ಬೇಡ ಇದು ಬೇಡ ಅಂತ ಮೊನ್ನೆ ನಾನು ಆಕಿ ಕಾಲೇಜ್ ಹೋಗಿದ್ದೆಲ್ಲ ನನಗೆ ತಿಳಿದಂತ ನಾನು ಒಂದು ರೇಷ್ಮೆ ಸೀರೆ ಇಟ್ಕೊಂಡು ಹೋಗಿದ್ದೆ ಅಲ್ಲೇ ನನಗೆ ಕಾಲ್ ಬಂದು ನಾನು ಕಾಲೇಜ್ ಬಿಟ್ಟೈತ್ ಮಮ್ಮಿ ಅಂತ ಆಯ್ತಂಗೆ ನಾವು ಮದುವೆ ಮುಗಿಸ್ಕೊಂಡು ನೀವು ಬಂದೆ ಕರೆಯೋಕ ನೀನು ಅಂತ ಇದು ನಮ್ಮ ಮನೆಯವ್ರು ನಾನು ಕೂಡ ಹೋದ್ವಿ ನಾನು ನೋಡೋದಕ್ಕೆ ಇಷ್ಟ ಬೈದ್ಲು ನಿನಗೆ ಈ ಸಿ ಯಾವುದು ಸೀರೆ ಇರಲಿಲ್ಲ ನೀನು ಇದನ್ನೇ ಕುಟ್ಕೊಂಡು ಓದಿ ನೀನು ಈ ಸೀರೆ ಯಾಕೆ ಉಟ್ಕೊಂಡು ಓದಿ ಮನೆಯೊಳಗೆ ಸಾಕಷ್ಟು ಚೆನ್ನ ಚಂದ ಸೀರೆ ಇದ್ದು ನೀನು ಇದನ್ನೇ ಓದಿ ಪ್ರತಿಯೊಂದಕ್ಕೂ ಆಕಿ ನನಗೆ ಅಡ್ವೈಸ್ ಮಾಡೋದು ಇದು ಬೇಡ ಅದು ಬೇಡ ಆಮೇಲೆ ಅಕ್ಕಿ ನನಗೆ ತಾಯಿ ಆಗಿದ್ಲು ಯಾವಾಗಾದರೂ ನನ್ನ ತಲೆಯೊಳಗೆ ನನಗೆ ಎಣ್ಣೆ ಹಚ್ಕೋಬೇಕಂದ್ರೆ ಇಲ್ಲಿ ಕುಂತಕ್ಕಿ ನನಗೆ ಎಣ್ಣೆ ಹಚ್ಚಕಿ ಎಣ್ಣೆ ಹಚ್ಚಿ ಅದನ್ನೆಲ್ಲ ನನ್ನ ತಲೆಗೆ ಮಸಾಜ್ ಮಾಡಿ ಮಗ ತಾಯಿಯಾಗಿ ನಾನು ಅವಳಿಗೆ ಹಚ್ಬೇಕು ಅಂತ ಅದು ಅಕ್ಕಿನೇ ನನಗೆ ಹಸ್ತಾ ಇದ್ರು ವೀಕ್ಲಿ ಸಾರಿ ಎಣ್ಣೆ ಹಚ್ಚೋದು ಸ್ವಲ್ಪ ಮಸಾಜ್ ಮಾಡೋದು ತಲೆ ಬಾಚಿ ರಬ್ಬರ್ ಬ್ಯಾಂಡ್ ಹಾಕೋದು ಅವಳೇ ಮಾಡ್ತಿದ್ಲು ಆ ಥರ ಫ್ರೆಂಡ್ಸ್ ಅಕ್ಕಿ ಒಂದು ಡ್ರೆಸ್ ತೊಗೋಬೇಕಂತಂದ್ರೂ ಕೂಡ ಒಂದು ದಿವಸ ಅವ್ರ ಫ್ರೆಂಡ್ಸ್ ಕೂಡ ಹೋಗಿಲ್ಲ ಯಾರೂ ಇಲ್ಲ ನಾನೇ ಹೋಗ್ಬೇಕು ಮಮ್ಮಿ ನಾನು ಡ್ರೆಸ್ ತೊಗೊಬ ಹೋಗೋದು ಅಲ್ಲಿ ಅಂಗಡಿಗೆ ಹೋಗಿ ನಿಂತರೂ ಕೂಡ ಅಕ್ಕೇನು ತನ್ನ ಚಾಯ್ಸ್ ಏನೂ ತೊಗೋತಿರ್ಲಿಲ್ಲ ಇದಿರಲಿ ಮಮ್ಮಿ ನೋಡು ಇದಿರಲಿ ಇದು ಬೇಡ ಇದು ಚೆಂದಿಲ್ವಾ ಇದು ನಿನ್ನ ಕಲರ್ ಸೂಟ್ ಆಗಂಗಿಲ್ಲ ನೇಹಾ ಬೇಡ ನಾವು ಈ ಒಟ್ಟು ಇಬ್ಬರು ಅಂದ್ರೆ ನಾವು ಹೆಂಗೆ ಫ್ರೆಂಡ್ಸ್ಗಳು ಮಾತಾಡ್ತೇವೆ ಇದು ಬೇಡ ಅಂದ್ರೆ ಬೇಡ ಇದು ತೊಗೊಳೋಣ ಅಂದ್ರೆ ತೊಗೊಳೋಣ ಅಕ್ಕಿ ನಾ ಏನಂದ್ರೆ ಸಿರಿ ತೊಗೊಳಕ್ಕೆ ಹೋದ್ರೂ ಕೂಡ ಹಂಗೆ ಮಮ್ಮಿ ಬರೀ ಮುದಕ್ಯಾರಂತವ್ ತಗೋಂತಿ ಸ್ವಲ್ಪ ಗ್ರ್ಯಾಂಡ್ ಅದು ತಗೋ ಇಂಥದ್ದು ಬೇಡ ಇದು ಬಹಳ ವರ್ಕ್ ಇದ್ದು ಬೇಡ ಒಂಥರ ಈ ಜಗ್ಬಗ್ ಜಾತ್ರೆ ಇದ್ದಂಗೆ ಐತಿ ಇದು ಬೇಡ ನಿಂತಾದ ತಗೋ ಆಮೇಲೆ ಸ್ವಲ್ಪ ನಾವು ಫೇರ್ ಕಲರ್ ಇರೋದಕ್ಕೆ ನಮಗೆ ವೈಟ್ ಲೈಟ್ ಕಲರ್ಸ್ ಚಲೋ ಕಾಣಂಗಿಲ್ಲ ಡಲ್ ಅನ್ನಿಸ್ತೈತಿ ಡಾರ್ಕ್ ಕಲರ ನೀ ತಗೋ ಭಾಳ ಅಂದ್ರೆ ಭಾಳ ಅಡ್ವೈಸ್ ಮಾಡೋಕೀ ಸರ್ ನಮಗೆ ವಿಚಿತ್ರ ಸರ್ಗೆ ಏನು ನೆನೆಸ್ಕೊಳ್ಳೋದು ಅಕ್ಕಿ ಏನು ಹೇಳ್ಬೇಕಂತ ಅರ್ಥ ಆಗಲ್ಲ ಒಟ್ಟೆ ಹೊರಗಿನ ಫುಡ್ ಯಾವುದು ಇಷ್ಟಪಡ್ತಿಲ್ಲ ಹೊರಗಿನ ಫುಡ್ ಅನ್ನೋಕೆ ಜ್ಯೂಸ್ ಮಾತ್ರ ಭಾಳ ಇಷ್ಟ ಆಗಿ ಹೊರಗಡೆ ಹಣ್ಣಿನ ಜ್ಯೂಸ್ ಒಳಗೆ ಅವಳಿಗೆ ಇಷ್ಟ ಆಗಿರೋದಂದ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ದಾಳಿಂಬರಿ ಕಾಳಿನ ಜ್ಯೂಸ್ ಅವಳಿಗೆ ಅದು ಭಾಳ ಇಷ್ಟ ಅದು ಬಿಟ್ಟರೆ ಮತ್ತೆ ಏನು ಹಂತ ಇಂಥ ಹೊರಗಡೆ ಫುಡ್ ಇಷ್ಟಪಡ್ತಿರ್ಲಿಲ್ಲ ಒಳಗೆ ಫುಡ್ ಮಾತ್ರ ಕೀಗೆ ಹಳೇ ಮುದುಕ್ರ ಏನು ಊಟ ಮಾಡ್ತಾರೆ ಆ ಥರ ಊಟನೇ ಬೇಕು ಒಂದು ಪಲ್ಯ ನಡೆಯಂಗಿಲ್ಲ ಎರಡು ಥರ ಪಲ್ಯ ಬೇಕು ರೊಟ್ಟಿ ಬೇಕು ಇಲ್ಲ ಚಪಾತಿ ಬೇಕು ಅನ್ನಕ್ಕೆ ಸಾರಿಲ್ಲದೆ ಎಂದೂ ಊಟ ಮಾಡಿಲ್ಲ ಅನ್ನಕ್ಕೆ ಒಂದು ಹಾಲು ಹಾಕ್ಕೊಂಡು ಸೊಪ್ಪೊಂದು ಯಾವಾಗ ಊಟ ಮಾಡಿಲ್ಲ ಸಾರು ಬೇಕೇ ಬೇಕು ನಾನು ಯಾವುದಕ್ಕೆ ಬಿಟ್ಟರು ನನಗೆ ಕೀಗ ನೇಹ ಬೈತಾಳಂತ ಕೀ ಸಾರು ಮಾಡಿ ಇಡಲೇಬೇಕು ನನ್ನೊಳಗೆ ಆ ಥರ ಊಟ ಹಾಕಿದ್ದು ಆಮೇಲೆ ಊಟ ಒಂದ್ ಬೇಕರಿ ಐಟಮ್ಸ್ ಯಾವ್ದು ಇವತ್ತಿನ ಒಂದ್ ಬಂದ್ ಬ್ಯಾಗ್ ಇಟ್ಟಿಲ್ಲ ಒಂದ್ ಬ್ರೆಡ್ ತಿನ್ನಂಗಿಲ್ಲ ಬಿಸ್ಕೆಟ್ ತಿನ್ನಂಗಿಲ್ಲ ಚಾಕ್ಲೇಟ್ಸ್ ಏನೋ ಮೊದಲು ತಿಂತಿದ್ಲಿ ಇತ್ತೀಚೆಗೆ ಅದೂ ಬಿಟ್ಲು ಐಸ್ ಕ್ರೀಮ್ ಅಂದ ಬಹಳ ಭಾಳ ಇಷ್ಟ ಆಕೆ ಐಸ್ ಕ್ರೀಮ್ ಜ್ಯೂಸು ಮನೆಯೊಳಗಂತೂ ನಾನು ಯಾವಾಗ್ಲೂ ಕೆ ಕೆಜಿ ದಾಳಂಬರಿ ಅಂತ ಅದನ್ನ ಕಟ್ ಮಾಡಿ ಅಕ್ಕಿ ಕಾಲೇಜ್ ಒಳಗ ನಾ ಹಿಂಗ್ ಕಾಲಿಗೆ ಕುಂತಾಗ ಕಟ್ ಮಾಡಿ ಸೊಲಿದ ಒಂದು ಬಾಕ್ಸ್ ಒಳಗೆ ಹಾಕಿ ಫ್ರಿಜ್ನಾಗ ಇಡ್ತಿದ್ದೆ ಅಕ್ಕಿ ಬೆಳಗ್ಗೆ ಬೆಳಗ್ಗೆ ಒಂದ್ ಬಟ್ಲಾ ತಗೊಂಡು ಅವ್ನ ಹಾಕೊಂಡು ಸ್ಪೂನ್ ಇಟ್ಟಕೊಂಡು ಅದನ್ನ ನೆನಪು ಮಾಡಿ ನೆನಪು ಮಾಡಿ ಹಾಕೊಂಡು ತಿಂದ್ ಖಾಲಿ ಮಾಡ್ತಿದ್ಲು ಮಮ್ಮಿಗೆ ತಂದಿಲ್ಲ ನೀನು ಅದು ಕಾಳು ಅಂತ ದಾಳಂಬ್ರಿ ಹಣ್ಣು ಅಂತಿದ್ದು ಇಲ್ಲಿ ತಡೆ ಯಾಕೋ ಮಾರ್ಕೆಟ್ಗೆ ಹೋಗಿಲ್ಲ ನಾಳೆ ಹೋದಾ ತರ್ತೀನಿ ಮತ್ತು ನಾನು ತರಬೇಕು ಅದು ಕಟ್ ಮಾಡಿ ನನಗಂತೂ ತಿನ್ನೋ ಅಭ್ಯಾಸ ಇಲ್ಲ ಅಂತ ಹಣ್ಣು ಅಕ್ಕಿನ ಭಾಳ ಇಷ್ಟ ನಮ್ಮ ಮನೆಯೊಳಗೆ ಆಕೆ ದಾಳಂಬರಿ ಕಾಳಿಗೆ ಇಷ್ಟ ಒಟ್ಟು ಹೊರಗಿನ ಫುಡ್ ಏನು ಇಷ್ಟಪಡ್ತಿರ್ಲಿಲ್ಲ ಮನೆ ಫುಡ್ಡ ಬೇಕು ರೊಟ್ಟಿ ಪಲ್ಯ ಅನ್ನ ಸಾರು ಇದ್ರ ಅಕ್ಕಿಗೆ ಹಬ್ಬದ ಊಟ ಮಾಡಿದಷ್ಟು ಖುಷಿ ಅದು ಹಳೇ ಕಾಲ್ದ ಅಡಿಗೆ ಊಟ ರೊಟ್ಟಿ ಬೇಕು ಇಲ್ಲ ಚಪಾತಿ ಬೇಕು ಪುಂಡಿ ಪಲ್ಯ ಇತ್ತಿತ್ಲಾ ಬಹಳ ಇಷ್ಟಪಡಲ ಆಕಿನ ಕಾಲೇಜಿಗೆ ಕರ್ಯಾಕ್ ಹೋದ ದಿವ್ಸ ನಾನು ಪುಂಡಿ ಪಲ್ಯ ಮಾಡಿ ಎಲ್ಲ ರೆಡಿ ಇಟ್ಟಕಿನ ಬಂದ ಹೋಗಿ ರಾ ಬಂದಿಂದ ಸಾಯಂಕಾಲ ರಾತ್ರಿ ರೊಟ್ಟಿ ಮಾಡಿ ಕೊಟ್ರ ಆಯ್ತು ಆಕಿ ಪುಂಡಿ ಪಲ್ಯ ಬಹಳ ಇಷ್ಟ ಅಂತ ಬಿಸಿ ರೊಟ್ಟಿ ಮಾಡಿದ್ರ ಆಯ್ತು ಬಿಡ ಅಂತೆ ಪುಂಡಿ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಅವತ್ ಕಾಲೇಜ್ ಹೋಗ್ಯಕಿನ್ ದುರ್ದೈವ ಅದ್ ಬಹಳ ಮುಟ್ಟುವಷ್ಟು ಆಗ್ಲಿಲ್ಲ